ಗುಡ್ ಮಾರ್ನಿಂಗ್ ಮಕ್ಕಳೇ. ನಾವು ಹಿಂದಿನ ಕ್ಲಾಸ್ ಅಲ್ಲಿ ಮಿತ್ರರ ಸಮಾಗಮ ಅನ್ನುವಂತಹ ಒಂದು ಪಾಠದ ಪ್ರಾರಂಭವನ್ನ ಮಾಡಿದ್ವಿ. ಅಲ್ಲಿ ಏನಪ್ಪ ಮಿತ್ರರ ಸಮಾಗಮ ಅನ್ನೋದನ್ನ ಹೇಳಿ. ಮಿತ್ರರು ಅಂದ್ರೆ ಯಾರು? ಸ್ನೇಹಿತರು. ಸಮಾಗಮ ಅಂದ್ರೆ ಸೇರು. ಸ್ನೇಹಿತರು ಅಗಲಿದಂತ ಸ್ನೇಹಿತರು ಯಾವ ರೀತಿ ಸೇರ್ತಾರ ಅನ್ನೋದನ್ನ ನಾವು ಇಲ್ಲಿ ಅಭ್ಯಾಸವನ್ನ ಮಾಡ್ತೀವಿ. ಈ ಒಂದು ಬೀರ್ಬಲ್ ಮತ್ತ ಅಕ್ಬರ ಇಬ್ಬರ ನಡುವೆ ಒಂದೇನೋ ಮನಸ್ತಾಪವಾಗಿ ಅಕ್ಬರ್ ಮಹಾರಾಜ ಏನ್ ಹೇಳ್ತಾರ, ಬೀರ್ಬಲ್ಗ ನಿಮ್ ಮುಖವನ್ನ ನಾನು ತೋರಿಸ್ಬೇಡ ಹೊರಟು ಹೋಗು ಅಂತ ಹೇಳಿದ ಕೂಡಲೇ ಬೀರ್ಬಲ್ ಯಾರಿಗೂ ಕಾಣದಂಗ ಮರೆಯಾಗಿ ಹೋಗ್ಬಿಟ್ಟಿರ್ತಾನ. ಒಂದ್ ಸ್ವಲ್ಪ ದಿನ ಆಗಿಂದ ಅಕ್ಬರ್ ಮಹಾರಾಜರಿಗೆ ಏನಾಗ್ತೈತಿ, ಆ ಬೀರ್ಬಲ್ನನ್ನ ನೋಡುವಂತ ತವಕ ಹೆಚ್ಚಾಗ್ತೈತಿ. ಬೀರ್ಬಲ್ನನ್ನ ಎಲ್ಲಾ ಕಡೆ ಹುಡುಕಾಡಿಸ್ತಾರ, ಆದ್ರೆ ಬೀರ್ಬಲ್ ಎಲ್ಲೂ ಸಿಗೋದೇ ಇಲ್ಲ. ಅವಾಗ ಅಕ್ಬರ ನಾನು ಎಂತ ತಪ್ಪು ಮಾಡಿದೆ ಅಲ್ಲ ಅಂತೇಳಿ ಒಂದ್ ಚಿಂತೆಯಲ್ಲೇ ಇರ್ತಾರ. ಹಿಂಗ ಒಂದಿನ ರಾಜ್ಯಸಭೆ ನಡೆದಾಗ ಒಬ್ಬ ದ್ವಾರಪಾಲಕ ಬಂದ ಏನೇತನ, ನಮ್ಮ ಆಸ್ಥಾನದ ದ್ವಾರದಲ್ಲಿ ಒಬ್ಬ ಗುರುಜಿ ಬಂದಾರ, ಒಬ್ಬ ಸ್ವಾಮಿ ಬಂದಾರ, ಅವ್ರು ಬಹಳ ಬುದ್ಧಿವಂತರು ಅಂತ ಹೇಳಿ ಅವ್ರ ಶಿಷ್ಯರು ಹೇಳಾಕತ್ತಾರ ಅಂದ್ಕೊಳ್ಳೆ. ಆ ಒಂದು ಸ್ವಾಮಿಯನ್ನ ಅಕ್ಬರ್ ಏನ್ ಮಾಡ್ತಾನ, ತನ್ನ ಆಸ್ಥಾನದಲ್ಲಿ ಬರ್ಮಾಡ್ಕೊಡ್ತಾನ. ಬರ್ಮಾಡ್ಕೊಂಡ ಅವನನ್ನ ನೋಡಿದಾಗ ಆ ಸಾಧು ಏನಿದ್ದಪ್ಪ ಬಹಳ ತೇಜಸ್ವಿ ಆಗಿದ್ದ, ಆ ತೇಜಸ್ವಿ ಆದಂತಹ ಮುಖವುಳ್ಳವಾಗಿದ್ದ, ಅವನನ್ನ ನೋಡಿ ನೀವು ಬಹಳಷ್ಟು ಬುದ್ಧಿವಂತ ಅನ್ನೋದು ಕೂಡ ತಿಳಿಸ್ತಾ ಇತ್ತು. ಅವನ್ನ ನೋಡಿ ಅಕ್ಬರ್ ಏನೇತಾನ, ತನ್ನ ಆಸ್ಥಾನದಲ್ಲಿ ಅವರನ್ನ ಕರೆಯಿಸಿ ಕುಳ್ಳಿರಿಸಿ, ನೀ ಬಹಳ ಬುದ್ಧಿವಂತ ಅನ್ನ ಹೇಳೋದನ್ನ ನಾ ಕೇಳೇನಿ, ಈ ನನ್ನ ಆಸ್ಥಾನದಲ್ಲಿದ್ದಂತಹ ಪಂಡಿತರನ್ನ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರ, ಆ ಪ್ರಶ್ನೆಗಳಿಗೆ ನೀನು ಉತ್ತರಿಸಿದೆ ಅಂದ್ರೆ ನೀನು ಬಹಳ ಒಂದು ಬಹುಮಾನವನ್ನ ಕೊಡ್ತೀನಿ ಅಂತಂದ ಹೇಳ್ತಾರ. ಅವಾಗ ನಿನಗ ಅಮೂಲ್ಯವಾದಂತಹ ಉಡುಗೊರೆಗಳನ್ನ ನಾ ಕೊಡ್ತೇನೆ ಅಂತ ಹೇಳಿದಾಗ ಆ ಸಾಧು ಏನ್ ಹೇಳ್ತಾನ, ಆಯ್ತು ನೀವೇನ್ ಪ್ರಶ್ನೆ ಕೇಳ್ತಿರಲ್ಲ ಕೇಳಿ ಅಂದ ತಕ್ಷಣ ಅವನ ಒಂದು ಅಕ್ಬರನ ಆಸ್ಥಾನದಲ್ಲಿದ್ದಂತಹ ಪಂಡಿತರ ತಾನ್ಸೇನ, ತೋದರ್ ಮಲ್ಲ, ಅಬುಲ್ ಫಜಲ್, ಮಾನ್ ಸಿಂಗ್, ಫೈಜಿ ಇವ್ ಮುಂತಾದವರೆಲ್ಲ ಏನ್ ಮಾಡ್ತಾರ, ಆ ಒಂದು ಸಾಧುವಿಗೆ ಪ್ರಶ್ನೆಗಳನ್ನ ಕೇಳ್ತಾರ, ಆ ಪ್ರಶ್ನೆಗಳಿಗೆ ಸಾಧು ಸಲೀಸಾಗಿ ಉತ್ತರಿಸ್ತಾ ಇರ್ತಾನ. ಈ ರೀತಿ ಅನೇಕ ಒಂದು ಪಂಡಿತರು ಪ್ರಶ್ನೆಗಳನ್ನ ಕೇಳುವ ಮುಂದೆ ಇಲ್ಲಿ ತಾನ್ಸೇನ ಕೇಳ್ತಾನ, ಏನಪ್ಪ ಅಂದ್ರೆ ಸಂಗೀತದಲ್ಲಿ ಅವಿನಾಶಿ ಯಾವುದು ಅಂತ ಹೇಳಿ. ಅವಾಗ ಸಾಧು ಹೇಳ್ತಾನ ಸ್ವರಗಳು ಅಂತೇಳಿ. ಏನ್ ಕೇಳ್ತಾನವ ತಾನ್ಸೇನ, ಸಂಗೀತದಲ್ಲಿ ಅವಿನಾಶಿ ಯಾವುದು? ಅವಿನಾಶಿ ಅಂತಂದ್ರೆ ನಾಶವಿಲ್ಲದ್ದು ಅಂತ ಹೇಳ್ತೇನೆ. ನಾಶಿ ಅಂದ್ರೆ ನಾಶ ಆಗುದು, ಅವಿನಾಶಿ ವಿನಾಶಿ ಅಂದ್ರೆ ನಾಶ ಆಗುದು, ಅವಿನಾಶಿ ಅಂದ್ರೆ ನಾಶವಿಲ್ಲದ್ದು. ಯಾವ್ದಪ್ಪ ಸಂಗೀತದಲ್ಲಿ ನಾಶಿ ಅವಿನಾಶಿ ಯಾವುದು ಅಂತ ಕೇಳಿದಾಗ ಸ್ವರಗಳು ಅಂತಂದ ಹೇಳ್ತಾನ. ಏನ್ ಹೇಳ್ತಾನವ ಸ್ವರಗಳು ಅಂತೇಳಿ ಸಾಧು ಹೇಳ್ತಾನ. ಮುಂದ ವಿದ್ವಾಂಸರೆಲ್ಲರೂ ಸಾಧುವಿನ ಬುದ್ಧಿವಂತಿಕೆಯನ್ನ ಮೆಚ್ಚಿಕೊಂಡರು. ವಿದ್ವಾಂಸರೆಲ್ಲ ಇದ್ದವರು ಏನ್ ಮಾಡ್ತಾರಲ್ಲೇ ಆ ಸಾಧುವಿನ ಬುದ್ಧಿವಂತಿಕೆಯನ್ನ ಮೆಚ್ಚಿಕೊಳ್ತಾರೆ. ಅನಂತರ ಅಕ್ಬರನೇ ಪ್ರಶ್ನಿಸತೊಡಗಿದ. ಎಲ್ಲಾ ಒಂದು ಪಂಡಿತರು ಪ್ರಶ್ನೆಗಳನ್ನ ಕೇಳಿದ ಆದ ನಂತರ ಸ್ವತಃ ಅಕ್ಬರ್ ಮಹಾರಾಜನೇ ಆ ಸಾಧುವಿಗೆ ಪ್ರಶ್ನೆಗಳನ್ನ ಕೇಳತೊಡಗಿದ. ಏನ್ ಕೇಳ್ತಾನಪ್ಪ ಅಕ್ಬರ್, ರಾಜಭಾರ ನಡೆಸುವಲ್ಲಿ ನೆರವಾಗುವ ಅತ್ಯಂತ ಮುಖ್ಯವಾದ ಅಂಶ ಯಾವುದು? ನೋಡ್ರಿ ಏನ್ ಕೇಳಾವ ಪ್ರಶ್ನೆಯನ್ನ, ರಾಜ್ಯಭಾರ ನಡೆಸುವಲ್ಲಿ ನೆರವಾಗುವ ಅತ್ಯಂತ ಮುಖ್ಯವಾದ ಅಂಶ ಯಾವುದು ಅಂತ ಕೇಳಿದಾಗ ಸಾಧು ಹೇಳ್ತಾನ ಕೌಶಲ್ಯ ಅಂತೇಳಿ. ಏನಪ್ಪ ಕೌಶಲ್ಯ? ಕೌಶಲ್ಯ ಅಂದ್ರೇನೆ ಜಾಣತನ. ಒಬ್ಬ ರಾಜನಿಗೆ ರಾಜಭಾರ ನಡೆಸಿದ ಮುಂದೆ ಅಲ್ಲಿ ಮುಖ್ಯವಾದಂತ ಒಂದು ಅಂಶ ಯಾವುದು ಅಂತಂದ್ರೆ ಕೌಶಲ್ಯ, ಜಾಣತನ ಇರ್ಬೇಕು. ಆ ಜಾಣತನದಿಂದ ರಾಜ ಏನ್ ಮಾಡ್ತಾನ ರಾಜ್ಯಭಾರವನ್ನ ನಡೆಸ್ತಾನ. ಈಗ ನೋಡ್ರಿ ಈಗ ನಿಮ್ದ ಕ್ಲಾಸ್ ಒಳಗೆಲ್ಲ ಇರ್ತೀರಿ, ಈ ಮಾನಿಟರ್ ಅಂತ ಮಾಡ್ತಾರ, ಮಂತ್ರಿ ಅಂತ ಮಾಡ್ತಾರಲ್ಲ, ಯಾರು ಮಾಡ್ತಾರಲ್ಲ, ಯಾರ ಒಂದು ಕ್ಲಾಸ್ ಅನ್ನ ಹಿಡಿತದಲ್ಲಿ ಯಾರು ಇಟ್ಕೋತಾರ, ಯಾರ ಜಾಣತನದಿಂದ ಅದಾರ, ಯಾರ ಶಾಣೆ ಅದಾರ, ಯಾರು ಬುದ್ಧಿವಂತರ ಅದಾರ, ಅವ್ರು ಮಾಡ್ತಾರಲ್ಲ. ಹಂಗ ಒಬ್ಬ ರಾಜನತ್ರ ಏನಿರ್ಬೇಕಪ್ಪ, ಜಾಣತನ ಇರ್ಬೇಕು. ತನ್ನ ರಾಜ್ಯವನ್ನ ರಾಜ್ಯಭಾರವನ್ನ ನಡೆಸುವಲ್ಲಿ ಒಂದು ಜಾಣತನ ಯಾರಿಗಿರ್ತೈತಲ್ಲ
ಅವರನ್ನ ರಾಜನನ್ನಾಗಿ ಮಾಡ್ತಾರ. ಅದಕ್ಕೆ ಒಂದು ರಾಜಭಾರ ನಡೆಸುವಲ್ಲಿ ಅತ್ಯಂತ ಮುಖ್ಯವಾದ ಅಂಶ ಯಾವುದು ಅಂತಂದ್ರೆ ಜಾಣತನ ಅಂತಂದಿಲ್ಲೇ ಹೇಳ್ತಾನ. ಆಮೇಲೆ ಅಕ್ಬರ್ ಇನ್ನ ಒಂದ್ ಪ್ರಶ್ನೆ ಕೇಳ್ತಾನ, ರಾಜನ ದೊಡ್ಡ ಶತ್ರು ಯಾರು ಅಂತೇಳಿ. ಏನ್ ಕೇಳ್ತಾನ, ರಾಜನ ದೊಡ್ಡ ಶತ್ರು ಯಾರು ಅಂತೇಳಿ. ಸಾಧು ಹೇಳ್ತಾರ, ಸ್ವಾರ್ಥ. ನೋಡ್ರಿ, ಶತ್ರು ಅಂತಂದ್ರೆ ನಾವೇನ ತಿಳಿತೀವಿ, ನಮಗೆ ಯಾರು ಆಗ್ಬರಂಗಿಲ್ಲ ಆ ವ್ಯಕ್ತಿಗೆ ನಾವು ಶತ್ರು ಅಂತಂದು ಹೇಳ್ತೀವಿ. ಆದ್ರೆ ಇಲ್ಲಿ ಜಾಣತನದಿಂದ ಸಾಧು ಏನ್ ಉತ್ತರವನ್ನ ಕೊಡ್ತಾನ, ಸ್ವಾರ್ಥ ಅಂತೇಳಿ. ಸ್ವಾರ್ಥ ಅಂದ್ರೆ ಏನಿದೆ, ಸ್ವಹಿತ ಸ್ವಪ್ರಯೋಜನ ಅಂದ್ರೆ ಸ್ವಹಿತ ಅಂದ್ರೆ ನನಗೆ ಎಲ್ಲ ಆಗ್ಬೇಕನ್ನೋದು. ಸ್ವಹಿತ ಅಂದ್ರೆ ಏನಿಲ್ಲ, ನನಗೆ ಆಗ್ಬೇಕ, ನನ್ನಿಂದನೇ ಎಲ್ಲ ಬೇಕ, ಏನೇ ಇದ್ರು ನನಗೇ ಬೇಕು ಅನ್ನುವಂತಹ ಒಂದು ವಿಚಾರವನ್ನ ಏನ್ ಹೊಂದಿರ್ತೇವಲ್ಲ ಆ ವಿಚಾರಕ್ಕೆ ಏನು ಸ್ವಾರ್ಥ ಅಂತ ಹೇಳ್ತೇನೆ. ಅದಕ್ಕೆ ರಾಜನ ದೊಡ್ಡ ಶತ್ರು ಯಾರು ಅಂತಂದ್ರೆ ಎನ್ನಿ ಅಂತ ಹೇಳ್ತೇವಲ್ಲ, ರಾಜನ ದೊಡ್ಡ ಶತ್ರು ಯಾರಪ್ಪ ಅಂದ್ರೆ ಸ್ವಾರ್ಥ ಅಂತೇಳಿ ಆ ಸಾಧು ಉತ್ತರವನ್ನ ಕೊಡ್ತಾನ. ಅಕ್ಬರ್ ಚಕ್ರವರ್ತಿ ಸಾಧುವಿನ ಉತ್ತರದಿಂದ ಸಂತಸಪಟ್ಟ, ಅವನಿಗೆ ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನವನ್ನು ಕೊಡುವುದಾಗಿ ಹೇಳಿದ. ನೋಡ್ರಿ, ಅಕ್ಬರ್ ಚಕ್ರವರ್ತಿ ಸಾಧುವಿನ ಉತ್ತರದಿಂದ ಸಂತೋಷಪಟ್ಟ. ಸಂತೋಷ ಅಂದ್ರೆ ಖುಷಿ ಆಯ್ತು ಅವನಿಗೆ, ಎಷ್ಟೊಂದು ಜಾಣತನದಿಂದ ಆ ಸಾಧು ಉತ್ತರಗಳನ್ನು ಹೇಳ್ತಾ ಇದ್ದಲ್ಲ ಅದನ್ನೆಲ್ಲ ಕೇಳಿ ಅವನಿಗೆ ಖುಷಿ ಆಯ್ತು. ಹಾಗೆ ಅವನಿಗೆ ಏನ್ ಹೇಳ್ತಾನ, ನನ್ನ ಆಸ್ಥಾನದೊಳಗ ನನ್ನ ರಾಜ್ಯದಲ್ಲಿ ನಿನಗೆ ಒಂದು ಸ್ಥಾನವನ್ನು ಕೊಡ್ತೇನಿ, ಒಂದು ಇರಾಕ ಒಂದು ಸ್ಥಾನವನ್ನು ಕೊಟ್ಟು ನಾನು ಇಲ್ಲೇ ಇಟ್ಕೋತೇನಿ ಅಂತಂದು ಹೇಳ್ತಾನ. ನಂತರ ಆಮೇಲೆ ಹೇಳ್ತಾನ, ಅಯ್ಯ ಸಾಧುಗಳಿಗೆ ವಿಶೇಷ ಶಕ್ತಿಗಳಿರುತ್ತವೆ ಎಂದು ಕೇಳಿದ್ದೇನೆ. ಸಾಧುಗಳಿಗೆ ಸಾಧು ಸಂತರಿಗೆ ವಿಶೇಷ ಶಕ್ತಿಗಳಿರ್ತಾವು, ಅವುಗಳಿಂದ ನಾವು ಏನು ಕೇಳಿದ್ರು ಅದನ್ನ ಮಾಡಿಕೊಡ್ತಾನ ಅನ್ನುವಂತ ಒಂದು ವಿಚಾರವನ್ನ ಕೇಳೇನಿ. ನಿನಗೆ ಅಂತ ಯಾವುದಾದ್ರೂ ಶಕ್ತಿ ಇದೆಯೇ ಎಂದು ಅಕ್ಬರ್ ಕೇಳಿದನು. ನೋಡ್ರಿ ಏನ್ ಹೇಳ್ತಾನವ, ಈ ಸಾಧು ಸನ್ಯಾಸಿಗಳಿಗೆ ಕೆಲವೊಂದು ವಿಶಿಷ್ಟವಾದ ಶಕ್ತಿಗಳು ಇರ್ತಾವೋ ಅಂತ ಕೇಳೇನಿ, ಅಂತ ಒಂದು ಶಕ್ತಿ ನಿನ್ನ ಹತ್ರ ಏನಾದ್ರೂ ಐದೇನು ಅಂತೇಳಿ ಅಕ್ಬರ್ ಆ ಸಾಧುವಿಗೆ ಕೇಳ್ತಾನ. ಆಗ ಸಾಧು ಹೇಳ್ತಾನ, ಹೌದು, ತಾವು ಯಾರನ್ನಾದರೂ ನೋಡುವ ಇಚ್ಛೆ ಇದ್ದರೆ ಅವರನ್ನು ನಿಮ್ಮ ಮುಂದೆ ನಿಮ್ಮ ಕಣ್ಮುಂದೆ ಕ್ಷಣ ಮಾತ್ರದಲ್ಲಿ ತಂದು ನಿಲ್ಲಿಸಬಲ್ಲೆ ಎಂದನು. ನೋಡ್ರಿ ಏನ್ ಹೇಳ್ತಾನವ, ಓ ನನಗೂ ಅಂತ ಶಕ್ತಿ ಇದೆ, ನಿಮಗೆ ಯಾರನ್ನಾದ್ರೂ ನೋಡುವಂತಹ ಒಂದು ಆಶಾ ಇತ್ತಂದ್ರ, ಇಚ್ಛೆ ಅಂದ್ರೆ ಆಸೆ, ಆ ಒಂದು ಇಚ್ಛೆ ಏನಾದ್ರೂ ಇತ್ತಪ್ಪ ಅಂತಂದ್ರೆ ಅದನ್ನ ನಿಮ್ಮುಂದ ಅವನ್ನ ನಾನು ಕ್ಷಣ ಮಾತ್ರದೊಳಗ ಒಂದು ಕ್ಷಣದೊಳಗ ನಾನು ನಿಮ್ಮನ್ನ ತಂದು ನಿಲ್ಲಿಸ್ತೇನಿ ಅಂತ ಒಂದು ಶಕ್ತಿ ನನ್ನ ಹತ್ರ ಐತಿ ಅಂತೇಳಿ ಹೇಳ್ತಾನ. ಹಾಗಿದ್ದರೆ ನನ್ನ ಮಂತ್ರಿ ಬೀರ್ಬಲ್ ಕಾಣೆಯಾಗಿದ್ದಾನೆ, ಅವನನ್ನು ಕರೆದುತ್ತಾ ನೋಡೋಣ ಎಂದ ಅಕ್ಬರ್. ನೋಡ್ರಿ ಅಕ್ಬರ್ ಏನ್ ಹೇಳ್ತಾನ, ಹಂಗಂದ್ರೆ ನನ್ನ ಮಂತ್ರಿ ಬೀರ್ಬಲ್ ಕಾಣೆಯಾಗ್ಯಾನ, ಎಲ್ಲಿ ಕಾಣಿಸ್ತಾ ಇಲ್ಲ, ಅವನನ್ನ ಕರೆದು ತಾ ನೋಡೋಣ, ಅವನನ್ನ ಈಗ ನನ್ನ ಮುಂದೆ ತಂದ ನೀನ ನಿಲ್ಲಿಸು ನೋಡುನು ಅಂತ ಹೇಳಿ ಆ ಒಂದು ಅಕ್ಬರ್ ಹೇಳ್ತಾನ. ಅವಾಗ ಸಾಧು ಏನ್ ಮಾಡದ, ಸಾಧು ನಿಧಾನವಾಗಿ ತನ್ನ ಗಡ್ಡ ಮೀಸೆಗಳನ್ನು ಕಳಿಸಿದ. ಆ ಸಾಧು ಏನ ಎಲ್ಲ ಗಡ್ಡ ಮೀಸೆ ಎಲ್ಲ ಹಾಕೊಂಡ್ಬಂದಿರ್ತಾನಲ್ಲ, ಆ ಗಡ್ಡ ಮೀಸೆಗಳನ್ನ ನಿಧಾನವಾಗಿ ಕಳಿಸಿದ. ಎದುರಿಗೆ ಬೀರ್ಬಲ್ ನಿಂತಿದ್ದ, ಎದುರಿಗಿನ ಬೀರ್ಬಲ್ ಇದ್ದ. ಹಂಗಂದ್ರೆ ಸಾಧು ವೇಷದಲ್ಲಿ ಬಂದವ ಯಾರಿಲ್ಲ, ಸ್ವತಃ ಬೀರ್ಬಲ್ಲನೇ ಆಗಿದ್ದ. ಸಾಧುವಿನ ವೇಷದಲ್ಲಿ ಬಂದಿದ್ದವನು ಅವನೇ. ಯಾರು ಅವನೇ ಅಂದ್ರೆ ಯಾರಿಲ್ಲ, ಬೀರ್ಬಲ್. ಅಕ್ಬರನಿಗೆ ಸಂತೋಷವಾಯಿತು. ನೋಡ್ರಿ ಸಂತೋಷ ಆಯ್ತು ಅಕ್ಬರನಿಗೆ, ಯಾಕ ತನ್ನ ಗೆಳೆಯನನ್ನ ತನ್ನ ಮಂತ್ರಿಯನ್ನ ತನ್ನ ಕಣ್ಮುಂದೆ ನೋಡಿದಾಗ ಅವನಿಗೆ ಬಹಳಷ್ಟು ಖುಷಿ ಆಯ್ತು, ಸಂತೋಷ ಆಯ್ತು. ಅವಾಗ ರಾಜ ಹೇಳ್ತಾನ ಬೀರ್ಬಲ್ಗೆ, ನಿನ್ನ ಉತ್ತರಗಳಿಂದಲೇ ನಿನ್ನನ್ನು ಬೀರ್ಬಲ್ ಎಂದು ಗುರುತಿಸಿದ್ದೆ, ಅದಕ್ಕೆ ಈ ಪ್ರಶ್ನೆ ಹಾಕಿದೆ, ಇನ್ನೆಂದೂ ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಮಿತ್ರನನ್ನು ಆತ್ಮೀಯತೆಯಿಂದ ಹಾಕಿಕೊಂಡನು. ನೋಡಿ ಆ ರಾಜನಿಗೂ ಗೊತ್ತಿತ್ತು, ಇಮ್ಮ ಎಷ್ಟು ಬುದ್ಧಿವಂತಿಕೆಯಿಂದ ಉತ್ತರವನ್ನ ಕೊಡ್ತಾ ಇದ್ನಲ್ಲ, ಆ ಉತ್ತರ ಮೇಲಿಂದನೇ ಇವತ್ತು ರಾಜ ತಿಳ್ಕೊಂಡ್ಬಿಟ್ಟಿದ್ದ ಅಕ್ಬರ ಇವನೇ ಆ ಬೀರ್ಬಲ್ ಅದಾನ ಅಂತೇಳಿ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ನಿನ್ನ ಉತ್ತರಗಳಿಂದಲೇ ನಿನ್ನನ್ನು ಬೀರ್ಬಲ್ ಎಂದು ಗುರುತಿಸಿದ್ದೆ, ನೀ ಏನು ಉತ್ತರ ಹೇಳ್ತಿದ್ದೀಲ್ಲ ಆ ಉತ್ತರದಾಗನ ನೀನ ಬೀರ್ಬಲ್ ಅದೇ ಎಂಬುದು ನನಗೆ ಗೊತ್ತಿತ್ತೆ, ಅದಕ್ಕೆ ನಾ ಈ ಪ್ರಶ್ನೆಯನ್ನ ಹಾಕಿದೆ, ಅದಕ್ಕೆ ನಾ ನಿನಗ ಆ ನನ್ನ ಬೀರ್ಬಲ್ ನನ್ನ ತಂದು ತೋರಿಸು ಅನ್ನೋದನ್ನ ನಾನು ನಿನ್ನ ಪ್ರಶ್ನೆಯನ್ನ ಕೇಳಿದೆ ಅಂತಂದ್ರೆ ಹೇಳ್ತಾನ. ಅವಾಗ ನಿನ್ನೆಲ್ಲೂ ನನ್ನನ್ನು ಬಿಟ್ಟು ಹೋಗಬೇಡ, ಇನ್ನಾಗ ನೀನು ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತೀನಿ
ಇನ್ನೊಂದು ಮಿತ್ರನನ್ನು ಆತ್ಮೀಯತೆಯಿಂದ ಅಪ್ಪಿಕೊಂಡನು, ಅವನ ಆತ್ಮೀಯತೆಯಿಂದ ಪ್ರೀತಿಯಿಂದ ಅವನನ್ನ ಹಗ್ ಮಾಡ್ದ, ಅಪ್ಪಿಕೊಂಡನಂದ್ರೆ ಏನಿಲ್ಲ, ಹಗ್ ಮಾಡ್ದ, ಅವನನ್ನ ಅಪ್ಪಿಕೊಂಡ. ಈ ರೀತಿಯಲ್ಲಿ ಒಂದ್ ದೂರ ಆದಂತಹ ಮಿತ್ರರಿಬ್ಬರು ಒಂದಾದ್ರು, ಅದಕ್ಕೆ ನಾವಿಂದ ಮಿತ್ರರ ಸಮಾಗಮ ಅಂತಂದಿಲ್ಲ ಹೇಳ್ತೀವಿ. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಗೆಳೆತನವೇ ಚಿರಬಾಳ ಸಂಜೀವಿನಿ. ನೋಡಿ, ಗೆಳೆತನವನ್ನ ಒಂದು ಅಮೃತಕ್ಕ ಹೋಲಿಸ್ತಾರೆ. ಅಮೃತ ಅಂದ್ರೆ ಏನಪ್ಪ, ಒಂದು ಸಿಹಿಯಾದ ಪದಾರ್ಥ ಅಂತ ಹೇಳ್ತೇವಲ್ಲ, ಆ ಸಿಹಿಯಾದ ಪದಾರ್ಥಕ್ಕ ಈ ಗೆಳೆತನವನ್ನು ಹೋಲಿಸ್ತಾರ. ಅದೇ ಗೆಳೆತನವೇ ಚಿರಬಾಳ ಸಂಜೀವಿನಿ ಅಂತ ಆ ಸಂಜೀವಿನಿಗೂ ಕೂಡ ಹೋಲಿಸ್ತಾರ. ಸಂಜೀವಿನಿ ಅಂದ್ರೆ ನಾವು ಪುರಾಣ ಕಾಲದಿಂದ ಕೇಳ್ಕೊತಾ ಬಂದ್ರೆ ಏನಪ್ಪ ಸಂಜೀವಿನಿ ಅಂದ್ರೆ, ಒಂದು ಸತ್ತಂತವನ್ನ ಬದುಕಿಸುವಂತಹ ಒಂದು ಗಿಡ ಅಂತ ಒಂದು ವಸ್ತು ಅದು ಅಂತಂದು ಕೇಳ್ಕೊತ ಬಂದೇವಲ್ಲ. ಅಂದ ಆ ಗೆಳೆತನಕ್ಕೆ ಅಷ್ಟೊಂದು ಪವರ್ ಇರ್ತೈತಿ, ಅಷ್ಟೊಂದು ಶಕ್ತಿ ಇರ್ತೈತಿ. ಅದಕ್ಕೆ ಆ ಇಬ್ಬರು ದೂರ ಆದಂತಹ ಗೆಳೆಯರು ಏನು ಸೇರ್ಕೊಂಡ್ರಲ್ಲ, ಅದನ್ನೇ ಇಲ್ಲೇ ಮಿತ್ರರ ಸಮಾಗಮ ಅಂತೇಳಿ ನಾವು ಹೇಳ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ ಪಾಠ? ಇನ್ನ ಕೊಡುವಂತಹ ಒಂದು ಗೃಹ ಪಾಠವನ್ನು ಕೂಡ ಬರೀವಿ. ಅಕ್ಬರನ ಆಸ್ಥಾನದಲ್ಲಿದ್ದ ವಿದ್ವಾಂಸರುಗಳ ಹೆಸರುಗಳೇನು? ಅಕ್ಬರನಿಗೆ ಸಾಧು ತನ್ನ ನಿಜ ರೂಪವನ್ನು ಹೇಗೆ ತೋರಿಸಿದನು? ಅಕ್ಬರನಿಗೆ ಸಾಧು ತನ್ನ ನಿಜ ರೂಪವನ್ನು ಹೇಗೆ ತೋರಿಸಿದನು? ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬೇಕು. ಅಕ್ಬರನ ಆಸ್ಥಾನದಲ್ಲಿರುವ ವಿದ್ವಾಂಸರುಗಳ ಹೆಸರುಗಳೇನು? ಅಕ್ಬರನಿಗೆ ಸಾಧು ತನ್ನ ನಿಜ ರೂಪವನ್ನು ಹೇಗೆ ತೋರಿಸಿದನು? ನಾ ಏನು ಓದಿದ್ದೇನಲ್ಲ ಪಾಠ, ಆ ಓದಿದ ಪಾಠದಲ್ಲೇ ಇವು ಪ್ರಶ್ನೆಗಳಿಗೆ ಉತ್ತರ ಸಿಗ್ತೈತಿ. ನೀವು ಒಂದ್ಬಿಟ್ಟು ಎರಡು ಸತಿ ವಿಡಿಯೋಗಳನ್ನ ನೋಡಿದ್ರಿಪ್ಪ ಅಂತಂದ್ರೆ ನಿಮ್ಗೆ ಈ ಆನ್ಸರ್ಗಳನ್ನ ಬರೀಲಿಕ್ಕೆ ಕೂಡ ಈಸಿ ಆಗ್ತದೆ. ಥ್ಯಾಂಕ್ ಯು ಮಕ್ಕಳೇ.